ಅಖಿಲ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಮಂಡ್ಯ ಜಿಲ್ಲಾ ಸಮಿತಿ ವತಿಯಿಂದ ಆದಿ ಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ 53ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮ ಮಂಡ್ಯ ನಗರದ ಸಂತೆ ಮೈದಾನ ರುದ್ರಭೂಮಿ ಹಾಗೂ ಬಂದೇಗೌಡ ಬಡಾವಣೆಯಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಸಂಸ್ಥಾನ ಮಠದ ಕಾರ್ಯದರ್ಶಿ ಹಾಗೂ ಕೊಮ್ಮೇರಹಳ್ಳಿ ವಿಶ್ವ ಮಾನವ ಶಾಖಾ ಮಠದ ಅಧ್ಯಕ್ಷರಾದ ಶ್ರೀ ಪುರುಷೋತ್ತಮ ನಂದನಾಥ ಸ್ವಾಮೀಜಿಗಳು ಗಿಡ ನೆಟ್ಟು ನೀರೇರುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಚುಂಚಶ್ರೀಗಳ ಹುಟ್ಟುಹಬ್ಬದ ಪ್ರಯುಕ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಗಿಡ ಮರಗಳಿದ್ದರೆ ಪ್ರಾಣಿ ಪಕ್ಷಿಗಳಿಗೆ ನೆಲೆಯನ್ನು ನೀಡಿ ಮೋಡಗಳನ್ನು ತಡೆದು ಮಳೆ ಬರಲು ಸಹಕಾರಿಯಾಗುತ್ತದೆ. ಪ್ರತಿಯೊಬ್ಬರೂ ಸಹ ಗಿಡಗಳನ್ನು ನೆಟ್ಟು ಪೋಷಿಸುವ ಕೆಲಸವನ್ನು ಮಾಡಬೇಕು. ವಾತಾವರಣದಲ್ಲಿ ಆಮ್ಲಜನಕ ವೃದ್ಧಿಯಾಗಿ ಉತ್ತಮ ಪರಿಸರ ಹೊಂದಲು ಸಹಕಾರಿಯಾಗಲಿದೆ ಎಂದರು. ಸಂಸ್ಥಾನ ಮಠದ ಈಗಿನ ಜಗದ್ಗುರುಗಳಾದಂಥ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ 53ನೇ ವರ್ಷದ ಹುಟ್ಟಿದಬ್ಬ ಇವತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಮಂಡ್ಯ ನಗರದ ಶಂಕರ ನಗರದ ಈ ರುದ್ರಭೂಮಿಯಲ್ಲಿ ಒಂದು ಗಿಡವನ್ನು ನೆಡುವಂಥ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅಭಿಮಾನಿಗಳು ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ಗಿಡವನ್ನು ನೆಟ್ಟು ಈ ಸಂದರ್ಭದಲ್ಲಿ ಈ ಗಿಡ ಈ ಪವಿತ್ರ ವನದಲ್ಲಿ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ನೆರಳನ್ನು ಕೊಡಲಿ, ಪ್ರಾಣಿ ಪಕ್ಷಿಗಳಿಗೆ ಇದು ನೆರಳನ್ನು ಕೊಡಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇವೆ. ಇದೇ ರೀತಿ ನಮ್ಮ ಮಂಡ್ಯ ನಗರದಲ್ಲಿ ಕೇವಲ ನಾವು ಕಬ್ಬು ಭತ್ತ ಅನ್ನುವಂಥದ್ದನ್ನೇ ಇಟ್ಕೊಳ್ಳದೇ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿಯೊಂದು ಮನೆಯಲ್ಲೂ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಗಿಡ ಮರಗಳಿದ್ದರೆ ಸಾಕಷ್ಟು ನಮಗೆ ನೆರಳನ್ನು ಕೊಡ್ತವೆ. ಅಷ್ಟೇ ಅಲ್ಲ, ನಮಗೆ ಮಳೆಯನ್ನು ಮೋಡಗಳನ್ನು ತಡೆದು ಮಳೆಯನ್ನು ಕೊಡುತ್ತದೆ. ಆದ್ದರಿಂದಾಗಿ ಗಿಡಮರಗಳನ್ನು ನೆಡಬೇಕು. ಗಿಡಮರಗಳಿಂದ ನಮಗೆ ಆಮ್ಲಜನಕ ಬಂದು ನಾವೆಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ 2 ವರ್ಷಗಳಿಂದ ನಮಗೆ ಬಾಧೆಯನ್ನು ಕೊಡ್ತಾ ಇದೆ. ಈ ಕೋವಿಡ್ ನಾಶ ಆಗಬೇಕು ಅಂದರೆ ಸಾಧ್ಯ ಇರೋಷ್ಟು ನಾವು ಸಸ್ಯಶ್ಯಾಮಲೆಯನ್ನಾಗಿ ಹೆಚ್ಚು ನಮ್ಮ ಭೂಮಿಯನ್ನು ಮಾಡಬೇಕು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ನಾಗಣ್ಣ ಬಾಣಸವಾಡಿ ಮಾತನಾಡಿ, ಆದಿಚುಂಚನಗಿರಿ ಮಠಾಧೀಶರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ 53ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಜ್ಞಾಪಕಾರ್ಥವಾಗಿ ಗಿಡಗಳನ್ನು ನೆಡುವ ಪರಿಸರವನ್ನು ಉಳಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ 53ನೇ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ನಗರದಲ್ಲಿ ಹೆಚ್ಚು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡೋದ್ರ ಬದಲು ಸರಳವಾಗಿ ಇಂಥ ರುದ್ರಭೂಮಿಗಳಲ್ಲಿ ಹಾಗೆ ಜನಸಂದಣಿ ಸೇರುವಂಥ ಜಾಗಗಳಲ್ಲಿ ಗಿಡಮರಗಳನ್ನು ನೆಡಬೇಕು. ಅವರ ಜ್ಞಾಪಕಾರ್ಥವಾಗಿ ಅವರ ಜನ್ಮದಿನದ ವಿಚಾರವಾಗಿ ಇಟ್ಟುಕೊಂಡು ಈ ಥರದ ಗಿಡಮರಗಳನ್ನ ನೆಡಬೇಕು ಅಂತೇಳಿ ಒಂದು ನಮ್ಮೆಲ್ಲ ಒಕ್ಕಲಿಗರ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತುಕೊಂಡು ನಿನ್ನೆ ಈ ಭಾಗದ ಕೌನ್ಸಿಲರ್ ಜೊತೆಯಲ್ಲೂ ಮಾತಾಡಿ ಈ ಭೂಮಿನಲ್ಲಿ ಈ ರುದ್ರಭೂಮಿನಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಎಲ್ ಕೃಷ್ಣ ಮಾತನಾಡಿ, ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿ ವತಿಯಿಂದ ಚುಂಚಶ್ರೀಗಳ ಹುಟ್ಟುಹಬ್ಬವನ್ನು ಸಸಿ ನೆಟ್ಟು ನೀರೆರೆದು ಹಣ್ಣು ಹಂಪಲುಗಳ ವಿತರಿಸಿ ಸಿಹಿ ಹಂಚುವುದರ ಮೂಲಕ ಆಚರಿಸಲಾಗುತ್ತಿದೆ. ಗಿಡವನ್ನು ನೆಡುವುದು ಮುಖ್ಯವಲ್ಲ, ಅದನ್ನು ಪೋಷಿಸಿ ನಿರ್ವಹಣೆ ಮಾಡುವುದು ಮುಖ್ಯ. ಕೋವಿಡ್ ಸೋಂಕಿತರಿಗೆ ಶ್ರೀಮಠದ ವತಿಯಿಂದ ಹೆಲ್ತ್ ಕಿಟ್ ವಿತರಣೆ ಮಾಡಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಅಖಿಲ ಕರ್ನಾಟಕ ಒಕ್ಕೂಟದ ಜಿಲ್ಲಾ ಕಮಿಟಿ ಮತ್ತು ತಾಲೂಕು ಕಮಿಟಿದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ನಾವು ತಾಲೂಕು ಮಟ್ಟಗಳಲ್ಲಿ ಏನು ನಮ್ಮ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟಗಳಲ್ಲಿ ಎಲ್ಲ ಕಡೆ ಇವತ್ತು ಆಚರಿಸ್ತಾ ಇದ್ದೀವಿ. ಒಂದೊಂದು ವಿಧಿಯ ಗಿಡ ನೆಡುವುದರ ಮುಖಾಂತರ, ಹಣ್ಣು ಹಂಪಲ ಕೊಡುವುದರ ಮುಖಾಂತರ, ಅವರಿಗೆ ಸಿಹಿ ಹಂಚುವುದರ ಮುಖಾಂತರ ಎಲ್ಲ ತಾಲೂಕುಗಳಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಎಲ್ಲ ತಾಲೂಕು ಮದ್ದೂರು ಆಗ್ಬೋದು, ಮಳವಳ್ಳಿ ಆಗ್ಬೋದು, ಪಾಂಡವಪುರ ಆಗ್ಬೋದು, ಎಲ್ಲ ತಾಲೂಕುಗಳಲ್ಲೂ ಈ ಥರ ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಸಿಹಿ ಹಂಚುವುದರ ಮತ್ತು ಹಣ್ಣು ಹಂಪಲ ಹಂಚುವುದರ ಗಿಡ ನೆಡುವುದರ ಮುಖಾಂತರ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ಆಚರಿಸ್ತಾ ಇದ್ದಾರೆ. ನಾವು ಹೇಳೋದಿಷ್ಟೇ, ಜನಗಳಲ್ಲಿ ಅರಿವು ಮೂಡಿಸೋದು ಅಂದರೆ ಗಿಡ ನೆಡುವುದು ಒಂದು ದೊಡ್ಡದಲ್ಲ, ಅದನ್ನು ನಿವಾರಣೆ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ತದೆ. ಅದನ್ನು ನಿವಾರಣೆ ಮಾಡಿಕೊಂಡು ನಾವೆಲ್ಲ ಏನು ನೆಟ್ಟಿದ್ದೀವಿ ಅದು ನಿವಾರಣೆ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಗುರಿಯಾಗಿರ್ತದೆ. ಅದನ್ನೇ ಇಲ್ಲಿಯವರು ಬಂದಿರತಕ್ಕಂಥ ನಮ್ಮ ಸಂಕ್ರಮಣ ನಿವಾಸಿಗಳು ಕೂಡ ಇದನ್ನು ಉಪಯೋಗಿಸಬೇಕು. ಕೋವಿಡ್ ಇದರಲ್ಲಿ ಹೋದ ಸಲ ಈ ಸಲ ಎಲ್ಲ
ಇದು ಆರೋಗ್ಯ ಕಿಟ್ಗಳನ್ನು ಎಲ್ಲ ಆರೋಗ್ಯ ಕೊರೋನಾ ಬಂದಿರುವಂಥ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಅವ್ರಿಗೆ ಎಲ್ಲ ತಾಲೂಕು ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ಆರೋಗ್ಯ ಕಿಟ್ಟನ್ನು ತಲುಪಿಸಿದ್ದಾರೆ. ಅವರಿಗೆ ಈ ಹುಟ್ಟುಹಬ್ಬದ ದಿನ ನಾವೇನು ಕೇಳಿಕೊಳ್ಳಂತೆ ಕೇಳೋದೇನೆಂದರೆ ಅವರಿಗೆ ಆಯಸ್ಸು, ಆರೋಗ್ಯ ಮತ್ತು ಇನ್ನೂ ಎತ್ತರಕ್ಕೆ ಬೆಳೀಲಿ, ಮತ್ತು ಇನ್ನೂ ಅನೇಕ ವಿದ್ಯಾಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಲಿ, ಇನ್ನೂ ನಮ್ಮ ಸಮುದಾಯಕ್ಕೆ ಆಗುವಂಥ ಎಲ್ಲ ಬೆಳವಣಿಗೆಗಳನ್ನು ಅವರು ಮಾಡ್ತಾ ಹೋಗ್ತಾಯಿದ್ದಾರೆ, ಇನ್ನೂ ಹೆಚ್ಚಾಗಿ ಆಯಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ. ನಗರಸಭಾ ಸದಸ್ಯರಾದ ಪೂರ್ಣಿಮಾ ಮಾತನಾಡಿ, ಆಧುನಿಕತೆ ಬೆಳೆದಂತೆ ಮರಗಳನ್ನು ಕಡಿಯುವುದು ಹೆಚ್ಚಾಗಿದೆ. ಅನಿವಾರ್ಯತೆ ಇದ್ದಲ್ಲಿ ಮರ ಕಡಿಯುವ ಮುಂಚೆ ಬೇರೆಡೆ ಒಂದೆರಡು ಸಸಿಗಳನ್ನು ನೆಟ್ಟು ಪರಿಸರ ಉಳಿವಿಗೆ ಮುಂದಾಗುವಂತೆ ಮನವಿ ಮಾಡಿದರು. ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದಂತಹ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಈ ಶಂಕರ್ ಮಠದ ಹಿಂದೂ ಸ್ಮಶಾನದಲ್ಲಿ ಗಿಡ ನೆಡೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಆಧುನಿಕತೆ ಬೆಳೆದಂತೆಯೇ ಗಿಡ ಮರಗಳನ್ನ ಕಟ್ ಮಾಡೋದು ತುಂಬ ಜಾಸ್ತಿ ಆಗಿದೆ. ಅನಿವಾರ್ಯತೆ ಇದ್ದ ಕಟ್ ಮಾಡಲೇಬೇಕು ಅಂತ ಸಮಯದಲ್ಲಿ ಒಂದು ಗಿಡ ಕಟ್ ಮಾಡಿದ್ರೆ ಮರನ ಎಲ್ಲಾದರೂ ಬೇರೆ ಕಡೆ ಒಂದೆರಡು ಸಸಿನ ನೆಟ್ಟು ಸಮಾಜನ ಮುಂದಿನ ಪೀಳಿಗೆಗೆ ಶುದ್ಧವಾದ ಗಾಳಿಯಾಗಲಿ ಬದುಕು ನೀಡಲಿಕ್ಕೆ ಎಲ್ಲರೂ ಅದರ ಪರವಾಗಿ ನಡಿಬೇಕು ಅಂತ ಕೇಳ್ಕೊಂತ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಎಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಸೌಭಾಗ್ಯ, ಮೀನಾಕ್ಷಿ ಪುಟ್ಟಸ್ವಾಮಿ, ಎಂಎನ್ ಶಿವರಾಮ್, ಸುದರ್ಶನ್, ರಾಕೇಶ್, ಶೇಖರ್, ನೀನಾ ಪಟೇಲ್, ಸೋಮಣ್ಣ, ದಯಾನಂದ್, ವೆಂಕಟೇಶ್, ಬೋರೇಗೌಡ, ಬೊಮ್ಮಣ್ಣ, ಶರತ್ ಕುಮಾರ್, ಸುದರ್ಶನ್, ಚಂದ್ರು, ಕುಮಾರ್, ಜಲೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು.